ಎಲ್ಲಿಗೆ ಹೋಗ್ಬಿಟ್ಲು ಇವಳು? ಇಷ್ಟೊತ್ತಿಗೆ ಬಂದ್ಬಿಡ್ಬೇಕಾಗಿತ್ತಲ್ಲ. ಫೋನ್ ಕೂಡ ಎತ್ತುತ್ತಾ ಇಲ್ಲ. ಎಲ್ಲಿಗೆ ಹೋಗ್ಬಿಟ್ಲಪ್ಪ ಇವಳು? ಇಷ್ಟೊತ್ತಿಗೆ ಬಂದ್ಬಿಡ್ಬೇಕಾಗಿತ್ತಲ್ಲ. ಅಯ್ಯೋ, ಫೋನ್ ಕೂಡ ತೆಗಿತಾ ಇಲ್ಲ. ಒಂದು ಕೆಲಸ ಮಾಡ್ತೀನಿ, ನಾನೇ ಹೋಗಿ ನೋಡ್ತೀನಿ. ಎಲ್ಲಿಗೆ ಹೋಗಿರ್ಬೋದು? ಸೇಟ್ ಮನೆಗೆ ಹೋಗಿರ್ಬೋದು. ಅಲ್ಲೇ ಹೋಗಿ ನೋಡ್ತೀನಿ. ಸರ್, ನನ್ನ ಹೆಂಡತಿ ಇನ್ನೂ ಮನೆಗೆ ಬಂದಿಲ್ಲ. ಯಾರು? ಸಂಗೀತಾ. ಅವರು 3-4 ಗಂಟೆಗೆ ಹೋದ್ರಲ್ಲ. ಏನು? ಹಾ, ಆದರೆ ಇದುವರೆಗೂ ಮನೆಗೆ ಬಂದಿಲ್ಲ. ಯಾರು ಗೊತ್ತು, ಅವ್ರ ಫ್ರೆಂಡ್ನ ಏನಾದರೂ ನೋಡೋದಕ್ಕೆ ಹೋಗಿರ್ಬೇಕು. ಫೋನ್ ಕೂಡ ತೆಗಿತಾ ಇಲ್ಲ ಸರ್. ಸರಿ, ಹಾಗಾದರೆ ಅವರು ಒಂದು ವೇಳೆ ಅವ್ರ ಫ್ರೆಂಡ್ನ ಇಲ್ಲ ರಿಲೇಟಿವ್ಸ್ನ ನೋಡೋದಕ್ಕೆ ಹೋಗಿರ್ಬೇಕು. ಸರಿ ಸರ್. ಸರಿ ಸರ್. ಹಾ, ಒಂದು ವೇಳೆ ಅವಳು ಇಲ್ಲಿಗೆ ಬಂದರೆ ಅವಳಿಗೆ ಹೇಳಿ ನಾನು ಬಂದಿದ್ದೆ ಅಂತ. ಹಾ, ಗೌರವ್ ಶರ್ಮಾ. ಗೌರವ್ ಶರ್ಮಾ ಯಾರಿಲ್ಲಿ? ಗೌರವ್, ನಿನ್ನ ಹೆಸರು ಗೌರವ್ ಶರ್ಮಾನಾ? ಹೌದು ಸರ್. ನೀನೇ ನಾ ಹೆಂಡತಿ ಕಾಣಿಸ್ತಿಲ್ಲ ಅಂತ ಫೋನ್ ಮಾಡಿದ್ದು? ಹಾ ಸರ್, ನಾನೇ ಮಾಡಿದ್ದೆ. ಹ್ಮ್, ಏನಾಯ್ತು, ಎಲ್ಲಿದ್ದಾಳು ಅವಳು? ಇಲ್ಲಿ ನೋಡಿ ಇಲ್ಲಿ. ಇವರೇ ನಿಮ್ಮ ಹೆಂಡತಿನಾ? ಹೌದು ಸರ್. ಇವಳೆ ಏನಾಯ್ತು ಅವಳಿಗೆ? ನೋಡಿ ಗೌರವ್, ನಮಗೊಂದು ಡೆಡ್ ಬಾಡಿ ಸಿಕ್ಕಿದೆ. ನಮಗೆ ಅನ್ಸುತ್ತೆ ಅದು ನಿಮ್ಮ ಹೆಂಡತಿ ಡೆಡ್ ಬಾಡಿ ಅಂತ. ಇಲ್ಲ ಸರ್, ಈ ತರ ಹೇಳ್ಬೇಡಿ ಸರ್. ಸರ್, ಅದು ಸರ್ ಈ ರೀತಿ ಆಗಕ್ಕೆ ಹೇಗ್ ಸಾಧ್ಯ? ನಿನ್ನೆ ಕೆಲ್ಸಕ್ಕೆ ಅಂತ ಹೋಗಿದ್ಲು. ಗೌರವ್ ಅವರೇ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೀವು ನಮ್ ಜೊತೆ ಬರ್ಬೇಕಾಗುತ್ತೆ ಅನ್ಕೋರಿಗೋಸ್ಕರ, ಆಮೇಲೆ ಬಾಡಿ ಕಂಡಿಡಿಯೋದಕ್ಕೆ. ಗೊತ್ತಾಯ್ತಾ? ಬನ್ನಿ ನಮ್ ಜೊತೆಗೆ. ಹಲೋ. ಹಾ ಹಾ, ಒಂದ್ ನಿಮಿಷ ಸರ್. ಫೋನ್. ಹಾ, ಕೊಡಿಲಿ ಸರ್. ಸಂಗೀತಾ ಫೋನ್ ಡೀಟೇಲ್ಸ್ ಬಂದಿದೆ ಸರ್. ಇದರಲ್ಲಿ ಎರಡು ನಂಬರ್ಗೆ ಜಾಸ್ತಿ ಕಾಲ್ ಹೋಗಿದೆ, ಮತ್ತೆ ಎರಡು ನಂಬರ್ ಇರೋ ಲೊಕೇಶನ್ ಒಂದೇ. ಓಕೆ, ಗುಡ್ ಜಾಬ್. ಆ ನಂಬರ್ ಜೊತೆಗೆ ನನಗೆ ಅಡ್ರೆಸ್ ಸೆಂಡ್ ಮಾಡು. ಓಕೆ ಸರ್. ಎಸ್, ರಾಜೀವ್ ಆನಂದ್. ಹೌದು. ಹಲೋ, ಒಳಗಡೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ರಾಜೀವ್ ಅವರೇ, ಕೂತ್ಕೊಳ್ಳಿ. ಸಂಗೀತ ನಿಮ್ಮ ಮನೇಲಿ ಕೆಲಸ ಮಾಡ್ತಿದ್ಲ? ಹೌದು. ನೋಡಿ, ಸಂಗೀತನ್ ಮರ್ಡರ್ ಆಗಿದೆ. ಅವಳ ಕಾಲ್ ಡೀಟೇಲ್ ಅಲ್ಲಿ ನಿಮ್ ಜೊತೆ ನಿಮ್ ತಮ್ಮನ ಜೊತೆ ತುಂಬಾ ಮಾತಾಡಿದ್ದಾಳೆ. ಬೇರೆ ವಿಷಯ ಏನೂ ಇಲ್ಲ ಸರ್. ಅವಳಿಲ್ಲಿ ಕೆಲಸ ಮಾಡ್ತಿದ್ಲು, ನಾವು ಅದಕ್ಕೆ ಅವಳಿಗೆ ಕಾಲ್ ಮಾಡ್ತಿದ್ವಿ, ಇಲ್ಲ ಅಂದ್ರೆ ಅವಳು ನಮ್ಮ ಕಾಲ್ ಮಾಡಿ ಕೆಲ್ಸಕ್ಕೆ ಬರ್ತಾ ಇದ್ಲು. ರಾಜೀವ್ ಅವರೇ, ನೀವು ಹೇಳ್ತಿರೋದೇನೋ ಸರಿಯಾಗೇ ಇದೆ. ಯಾರಾದ್ರೂ ಮನೆ ಕೆಲಸ ಮಾಡೋರ ಅಕೌಂಟ್ಗೆ 5 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಾರಂತಂದ್ರೆ ಇದ್ಯಾಕೋ ನನ್ಗೆ ಸರಿ ಹೋಗ್ತಿಲ್ವಲ್ಲ. ಏ ನಿಂತ್ಕೋ, ಏ ನಿಂತ್ಕೋ, ಎಲ್ಲಿ ಓಡಾಡ್ತಿದ್ಯಾ? ಹೋಗು. ನಾನು ಮೇಲ್ ಹೋಗ್ತಿದ್ದೆ. ಹೋಗು. ಸರಿ ಹುಡುಗ ಓಡಾಡ್ತಿದ್ದ. ಯಾಕೆ ಓಡೋಗ್ತಿದ್ಯೋ ಸರ್? ಅದು ಸರ್ ಸರ್ ಸರ್, ಅವ್ನ್ ಚಿಕ್ಕ ಹುಡುಗ, ಅವ್ನ್ ನಿಮ್ಮನ್ನ ನೋಡಿ ಹೆದರ್ಕೊಂಡಿರ್ಬೇಕು ಅಷ್ಟೇ. ರಾಜು, ಸತ್ಯ ಏನಂತ ಹೇಳ್ಬಿಡಿ, ಇಲ್ಲಾಂದ್ರೆ ನನಗೆ ಬಾಯಿ ಬಿಡಿಸೋದು ಚೆನ್ನಾಗೇ ಗೊತ್ತಿದೆ. ಸರ್, ನಾನು ಹೇಳ್ತೀನಿ, ನಡೆದಿದ್ದೆಲ್ಲ ಸತ್ಯನ ನಿಮ್ಗೆ ಹೇಳ್ತೀನಿ.
ಗುಡ್ ಮಾರ್ನಿಂಗ್ ಅಣ್ಣ. ವೆರಿ ಗುಡ್ ಮಾರ್ನಿಂಗ್. ಇವರು ಸಂಗೀತಾ. ನಮಸ್ತೆ. ಕೆಲಸ ಮಾಡೋರು. ಹ್ಮ್, ನಮಸ್ಕಾರ. ಅದೇ ನಾನು ಹೇಳಿದ್ನಲ್ಲ, ಕೆಲ್ಸಕ್ ಬರ್ತಾರಂತ. ಸರಿ ಸಂಗೀತಾ, ನೀನ್ ಏನೇನ್ ಕೆಲಸ ಮಾಡ್ತೀಯಾ? ಸರ್, ನನ್ನ ಮನೇಲಿ ಎಲ್ಲ ಕೆಲ್ಸನೂ ಮಾಡ್ತೀನಿ. ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ, ಮನೆ ಕ್ಲೀನ್ ಮಾಡ್ತೀನಿ, ಅಡ್ಗೆ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂದ್ರೆ ತಿಂದವರು ನನ್ನ ಹೊಗಳ್ದೆ ಇರೋಕೆ ಆಗಲ್ಲ. ಮತ್ ಸಂಬಳ ಸಂಬಳ ಎಷ್ಟ್ ಬೇಕು ನಿನಗೆ? ಸರ್, ಅದು 10,000. ಅಬ್ಬಾಯ್, 10,000? ಅದೇ ಅಣ್ಣ, ಮನೆ ಕೆಲ್ಸ ಎಲ್ಲ ಮಾಡ್ತಾರೆ, ಅಡ್ಗೆನು ಮಾಡ್ತಾರೆ. ಹೌದು ಸರ್, ಮನೆ ಎಷ್ಟು ದೊಡ್ಡದಾಗಿದೆ ನೋಡಿ, ಎಲ್ಲ ಕೆಲ್ಸ ಮುಗಿಸೋಷ್ಟೊತ್ತಿಗೆ ಲೇಟ್ ಆಗಿರುತ್ತೆ, ಸುಸ್ತಾಗಿರುತ್ತೆ ನನ್ಗೆ. ಹ್ಮ್, ಇಟ್ಕೊಳ್ಳಿ. ಸರಿ, ನೀನ್ ಹೇಳ್ತಿದ್ಯ ಅಂದ್ಮೇಲೆ ಕೆಲಸ ಮಾಡ್ಲಿ. ನಾಳೆಯಿಂದ ಕೆಲ್ಸಕ್ಕೆ ಬಾಮ್ಮ. ನಿನಗೆ ಸಂಬಳ 10,000 ರೂಪಾಯಿ, ಸರಿನಾ? ಸರಿ ಅಣ್ಣ. ಅದು ನನಗೆ 5,000 ಬೇಕಿತ್ತು. 5,000? ನಿನ್ನೆ ತಾನೆ 3,000 ರೂಪಾಯಿ ಕೊಟ್ಟಿದ್ನಲ್ಲ ಅಣ್ಣ. ಅದು ಗರ್ಲ್ಫ್ರೆಂಡ್ನ ಹೊರಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ನೀನು ಬದಲಾಗಲ್ಲ, ಹೋಗು. ಸರಿ, ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಥ್ಯಾಂಕ್ ಯು ಅಣ್ಣ. ಅದಿರ್ಲಿ ಸರ್, ನಿಮ್ ಹತ್ರ ಒಂದು ವಿಷಯ ಕೇಳ್ಬೋದಾ? ಹಾ, ಕೇಳು. ನೀವು ಏನ್ ಮಾಡ್ಕೊಂಡಿದ್ದೀರಾ? ನನ್ನ ಮಾತಿನ ಅರ್ಥ, ಏನ್ ಕೆಲಸ ಮಾಡ್ತೀರಾ? ನಾನೊಬ್ಬ ಸಣ್ಣ ಮಟ್ಟದ ಬಿಲ್ಡರ್. ಯಾಕೆ? ಏನಿಲ್ಲ, ಸುಮ್ಮನೆ ಹಾಗೆ. ನಿಮ್ಗೆ ಕಾಫಿ ಮಾಡ್ಕೊಂತಾರಲ್ಲ? ಏನಾಯ್ತು ಸರ್, ನಿಮ್ಮನ್ ನೋಡ್ತಿದ್ರೆ ಹುಷಾರಿಲ್ಲ ಅನ್ನಿಸ್ತಾ ಇದೆಯಲ್ಲ. ಇಲ್ಲ, ಸ್ವಲ್ಪ ತಲೆನೋಯ್ತಾ ಇದೆ ಅಷ್ಟೇ. ಸರ್, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನ್ ನಿಮ್ಗೆ ಹೆಡ್ ಮಸಾಜ್ ಮಾಡ್ಲ, ನಿಮ್ ತಲೆನೋವು ಹಾಗೆ ಮಾಯ ಆಗೋಗುತ್ತೆ. ಅದ್ರಲ್ಲಿ ತಪ್ಪು ತಿಳಿಯೋದಕ್ಕೇನಿದೆ, ಮಾಡು.
ಸಂಗೀತಾ, ಸಂಗೀತಾ. ಹಾ ಸರ್. ಅಯ್ಯೋ ಸರ್, ನೀವು ಎಲ್ಲಾದ್ರೂ ಹೋಗ್ತಾ ಇದ್ದೀರಾ? ಹೌದು, ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, 2 ದಿನ ಬಿಸ್ನೆಸ್ ಮೀಟಿಂಗ್ ಇದೆ. ಹಾಗಾದ್ರೆ ಮುಂಚೆನೆ ಹೇಳ್ಬೇಕಾಗಿತ್ತಲ್ವಾ, ನೀವು ಅಡಿಗೆ ಮಾಡಿ ಪ್ಯಾಕ್ ಮಾಡ್ಕೊಡ್ತಿದ್ದೆ. ಸರಿ, ಪರವಾಗಿಲ್ಲ ಬಿಡು. ಹೊರಗಡೆ ಊಟ ಆರೋಗ್ಯಕ್ಕೆ ಒಳ್ಳೇದಲ್ಲ. ನೀವು 10 ನಿಮಿಷ ಇರಿ, ನಾನು ಮಾಡ್ಕೊಂಡು ನಿಂತ್ಕೋ 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 ನಿಂತ್ಕೋ. ಕೇಳು, ನೀನ್ ನನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀಯ. ನನಗೆ ಗೊತ್ತೇ ಆಗ್ಲಿಲ್ಲ ನಿನ್ ಮೇಲೆ ಯಾವಾಗ ಪ್ರೀತಿ ಹುಟ್ಟು ಅಂತ. ಐ ಲವ್ ಯು ಸಂಗೀತ. ಇದೇನಿದು ಸರ್, ನೀವೆಲ್ಲಿ ನಾನೆಲ್ಲಿ? ಸಂಗೀತ, ಪ್ರೀತಿನಲ್ಲಿ ಮೇಲು ಕೀಳು ಅಂತಿರೋದಿಲ್ಲ, ಬರೀ ಪ್ರೀತಿ ಅಷ್ಟೇ. ಹಲೋ. ಹಾ, ನಾನು ಸಂಗೀತ ಮಾತಾಡ್ತಾ ಇದ್ದೀನಿ. ಏನು, ಯಾವಾಗ? ನಾನು ಈಗಲೇ ಬರ್ತೀನಿ. ಏನಾಯ್ತು ಸಂಗೀತ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ನನ್ನ ಕೊನೆ ತಮ್ಮಂಗೆ ಆಕ್ಸಿಡೆಂಟ್ ಆಗಿದೆಯಂತೆ, ಮತ್ತೆ ಹಾಸ್ಪಿಟಲ್ನವರು 50,000 ಕೇಳ್ತಾ ಇದ್ದಾರಂತೆ. ನಾನು ಇಲ್ಲಿಂದ ಹೋಗ್ಬೇಕೀಗ. ಇಷ್ಟೊಂದು ದೊಡ್ಡ ನಾನು ಎಲ್ಲಿಂದ ತರಲು ಗೊತ್ತಾಗ್ತಿಲ್ಲ. ಸಂಗೀತ, ಸುಮ್ಮನಿರು ಸುಮ್ಮನಿರು ಸುಮ್ಮನಿರು. ನಾನಿಲ್ವಾ, ನಾನೇನಾದ್ರು ಮಾಡ್ತೀನಿ. ಇದು 1 ನಿಮಿಷ. ತಗೋ ಸಂಗೀತ, ನಿನ್ ತಮ್ಮನ್ನ ಹುಷಾರಾಗಿ ನೋಡ್ಕೋ. ಸರಿ, ನಾನು ನಿನ್ ಜೊತೆ ಹಾಸ್ಪಿಟಲ್ಗೆ ಬರ್ತೀನಿ, ನಡಿ, ನಿನ್ನ ಬಿಟ್ಟು ಬರ್ತೀನಿ. ಇಲ್ಲ, ನೀವು ಚಿಂತೆ ಮಾಡಬೇಡಿ. ನೀವು ಮೀಟಿಂಗ್ ಹೋಗ್ಬೇಕಲ್ವಾ, ನೀವು ಹೊರಡಿ, ಮತ್ತೆ ನಿಮ್ಮ ಅವಶ್ಯಕತೆ ಏನಾದ್ರೂ ಇದ್ರೆ ನಾನು ಕಾಲ್ ಮಾಡ್ತೀನಿ, ಸರಿನಾ? ನಾನಿವಾಗ ಹೊರಡ್ತೀನಿ. ಸರಿ. ಮತ್ತೆ ಹಾ, ನಿಮ್ಮ ತಮ್ಮ ಅಬ್ಬಾಯಿಗೆ ಏನು ಹೇಳಕ್ ಹೋಗ್ಬೇಡಿ, ಅವ್ನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಕಷ್ಟ ಆಗುತ್ತೆ. ಪ್ಲೀಸ್. ನಾನೇನು ಹೇಳೋದಿಲ್ಲ. ಸರಿ. ನೀವಿದೇನು ಹೇಳ್ತಾ ಇದ್ದೀರಾ, ನೀವೆಲ್ಲಿ ಮತ್ತೆ ನಾನೆಲ್ಲಿ ಸರ್? ಸಂಗೀತ, ಇದ್ರಲ್ಲಿ ತಪ್ಪೇನಿದೆ? ಪ್ರೀತಿಯಲ್ಲಿ ಯಾವತ್ತೂ ಕಣ್ಣು ಕಾಣಿಸಲ್ಲ, ಪ್ರೀತಿ ಬರೀ ಪ್ರೀತಿ ಆಗಿರುತ್ತೆ. ಹಲೋ. ಹಾ, ನಾನು ಸಂಗೀತ ಮಾತಾಡ್ತಾ ಇರೋದು, ಹೇಳಿ. ಏನು, ಯಾವಾಗ? ನಾನು ಇವಾಗಲೇ ಬರ್ತೀನಿ. ಏನಾಯ್ತು ಸಂಗೀತ, ಏನಾದರೂ ತೊಂದ್ರೆನಾ? ಇಲ್ಲ, ಯಾವುದೋ ಸರಿಯಾಗಿಲ್ಲ. ನನ್ನ ತಮ್ಮಂಗೆ ಆಕ್ಸಿಡೆಂಟ್ ಆಗಿದೆಯಂತೆ, ಮತ್ತೆ ಹಾಸ್ಪಿಟಲ್ ಅವರು 20,000 ಕೇಳ್ತಾ ಇದ್ದಾರೆ. ಅಷ್ಟಕ್ಕೂ ನನ್ನ ಬಡವಿ, ನಾನು 20,000 ಎಲ್ಲಿಂದ ತರಲಿ? ನೀನ್ ಚಿಂತೆ ಮಾಡ್ಬೇಡ, ನನ್ನ ಹತ್ರ ಸ್ವಲ್ಪ ದುಡ್ಡೆ ತಿಟ್ಟಿದ್ದೀನಿ, ನಾನು ತಗೊಂಬಂದು ಕೊಡ್ತೀನಿ. ಹಾ, ನಾನು ಬರ್ತೀನಿ. ತಗೋ. ಸರಿ, ನಾನು ಹೊರಡ್ತೀನಿ. ಇರು, ನಾನು ಬರ್ತೀನಿ ಜೊತೆಲಿ. ಬೇಡ ಬೇಡ, ನೀವ್ಯಾಕೆ ತೊಂದ್ರೆ ತಗೊಳ್ತಿದ್ದೀರಾ? ನನಗೇನಾದ್ರೂ ಎಮರ್ಜೆನ್ಸಿ ಅಂದ್ರೆ ನಾನು ಕಾಲ್ ಮಾಡ್ತೀನಲ್ಲ, ಆಗ ನೀವು ಬನ್ನಿ. ಓಕೆ, ನನಗೆ ಹೊರಡ್ಲ? ಸರಿ, ಹುಷಾರಾಗೋಗು. ಹಾ, ಸರಿ. ಮತ್ತೆ ಹಾ, ಈ ವಿಷಯನ ನಿಮ್ಮ ಅಣ್ಣಂಗೆ ಹೇಳಕ್ ಹೋಗ್ಬೇಡಿ, ಹೇಳಿದ್ರೆ ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ಅವರು. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ನಾನು ಅವ್ರಿಗೆ ಏನು ಹೇಳಲ್ಲ. ಓಕೆ, ಹಾಗಾದ್ರೆ ನಾನು ಹೊರಡ್ಲ. ಬಾಯ್. ರಾಜೀವ್, ನನಗ ಅರ್ಥ ಆಗ್ತಿಲ್ಲ ನಿಮಗೆ ಹೇಗೆ ಹೇಳೋದು ಅಂತ. ಏನೋ ಹೇಳು. ನನಗ್ ನಿಮ್ಮಿಂದ ಒಂದ್ ಚಿಕ್ಕ ಹೆಲ್ಪ್ ಆಗ್ಬೇಕಿತ್ತು. ಹೇಳು. ಅದು ನನ್ನ ತಂಗಿ, ಅವಳು ಓದೋದ್ರಲ್ಲಿ ತುಂಬಾ ಚುರುಕಿದಾಳೆ. ಹೌದಾ? ಆದ್ರೆ ಅವಳು ನಂತರ ಇನ್ನೊಬ್ಬರ ಮನೇಲಿ ಮನೆ ಕೆಲಸ ಮಾಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ನಾನು ಅನ್ಕೊಂಡೆ, ನಾನು ಅವಳನ್ನ ಡೆಲ್ಲಿಗೆ ಸ್ಟಡೀಸಿಗೆ ಕಳ್ಸೋಣ ಅಂತ. ಒಳ್ಳೆ ವಿಷಯನೇ. ಆದ್ರೆ
ಸ್ಕೂಲು ಮತ್ತೆ ಹಾಸ್ಟೆಲ್ ಫೀಸ್ ಎಲ್ಲ ಸೇರಿ 5 ಲಕ್ಷ ಆಗತ್ತೆ. ಎಲ್ಲಿಂದ ತಲಿ ನಾನು 5 ಲಕ್ಷ? ನೀವು ನನಗೇನಾದರೂ ಮನಸ್ಸು ಮಾಡಿ ಹೆಲ್ಪ್ ಮಾಡೋಕ್ಕಾಗತ್ತಾ? ಅಷ್ಟೇನ ವಿಷಯ, ನಾನು ಪೂರ್ತಿಯಾಗಿ ಹೆಲ್ಪ್ ಮಾಡ್ತೀನಿ ನಿನಗೆ. ಹೇಳು ನಿನ್ನ ಅಕೌಂಟ್ ನಂಬರ್ನ. ಇದೇ ನನ್ನ ಅಕೌಂಟ್ ನಂಬರ್. ಹಾ, 7 0 6 0 1. ಓಕೆ. ಮತ್ತೆ IFSC ಕೋಡ್ ನೋಡು, ಟ್ರಾನ್ಸ್ಫರ್ ಆಗಿದೆ. ಥ್ಯಾಂಕ್ ಯು ರಾಜೇಶ್. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ಋಣನ ಹೇಗ್ ತೀರಿಸ್ತೀನಿ ಅಂತ. ಯಾಕೆ ಚಿಂತೆ ಮಾಡ್ತಿದ್ದೀಯ ನೀನು? ಏ ಮೋಸ್ಗಾರಿ, ಇವತ್ತು ನಿನ್ ನಿಜವಾದ ಮುಖ ಗೊತ್ತಾಗಿದೆ. ಅಭಯ್, ಯಾಕೆ ಹೀಗ್ ಮಾತಾಡ್ತಿದ್ಯ? ಅಣ್ಣ ನಮ್ಮಿಬ್ಬರನ್ನ ಅವಳ ಪ್ರೀತಿ ಬಲೆಯಲ್ಲಿ ಬೀಳಿಸ್ಕೊಂಡು ಮೋಸ ಮಾಡ್ತಿದ್ದಾಳೆ. ನಮ್ಮಿಬ್ಬರನ್ನು ಅಂದ್ರೆ? ಎಲ್ಲದಕ್ಕಿನ ಮುಂಚೆ ನನ್ನ ಹತ್ರ 20,000 ತಗೊಂಡ್ಳು, ಈಗ ನಿಮ್ಮ ಹತ್ರ 50,000 ತಗೊಂತಿದ್ದಾಳೆ. ನೀನ್ ನಮಗ್ ಮೋಸ ಮಾಡ್ತಿದ್ಯ? ಇಷ್ಟು ಚೀಪ್ ಆಗಿರೋ ಕೆಟ್ಟ ಕೆಲಸ ಮಾಡ್ತಿದ್ಯ ನೀನು? ದುಡ್ಡಿನ ಹೆಸರಲ್ಲಿ ನಮ್ಮಿಬ್ಬರನ್ನ ಲೂಟಿ ಮಾಡ್ತಿದ್ಯ ನೀನು? ಅರೆ, ದುಡ್ಡು ಬೇಕಾಗಿದ್ರೆ ನೀನು ಕೇಳಬಹುದಿತ್ತಲ್ಲ, ಈ ತರ ಚೀಪ್ ಕೆಲಸ ಮಾಡೋ ಅಂತ ಅವಶ್ಯಕತೆ ನಿನಗೇನಿತ್ತು? ನೋಡಿ, ನೀವೇನ್ ನನಗೆ ಸುಮ್ಮನೆ ಹೆಲ್ಪ್ ಮಾಡಿಲ್ಲ. ಸಹಾಯ? ನಾನು ದುಡ್ಡು ತಗೊಂಡಿದ್ದೀನಿ ಅಂದ್ರೆ ಮಜಾನ ಕೊಟ್ಟಿದ್ದೀನಿ ನಿಮ್ಮಿಬ್ರು ಅಣ್ಣ ತಮ್ಮಂದ್ರಿಗೆ ಅಲ್ವಾ? ನಿಮ್ದಂತೂ ಬಿಡಿ, ಆದ್ರೆ ಇವರನ್ನಂತೂ ಎಷ್ಟು ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಾ ನಿಮ್ಗೆ ಅಲ್ವಾ? ಓಹೋ, ನಮ್ಮ ಚಿಕ್ಕಜ್ಮಾನ್ರಿಗೆ ಇಷ್ಟೊಂದ್ ಕೋಪ ಯಾವಾಗಿಂದ? ನನ್ಗೆ ಎಷ್ಟು ಕೋಪ ಬರುತ್ತೆ ಅಂತ ತೋರಿಸ್ತೀನಿ ನಿನ್ಗೆ. ಅರೆ, ಇದೇನ್ ತಮಾಷೆ ಮಾಡ್ತಿದ್ದೀರಾ? ತಮಾಷೆ ಅಲ್ಲ, ಈಗ ತೋರಿಸ್ತೀನಿ ನನ್ಗೆ ಎಷ್ಟು ಕೋಪ ಬರುತ್ತೆ ಅಂತ. ನಿನ್ಗೆ ಸರಿಯಾಗಿ ಮಾಡ್ತೀನಿ, ನನ್ನ ತಮ್ಮನಿಗೆ ಹೊರಕ್ಯ. ಅಣ್ಣ, ಅಣ್ಣ ಸಂಗೀತ, ಅಣ್ಣ ಬಿಡಿ ಅವಳನ್ನ. ಸಂಗೀತ, ಸಂಗೀತ, ಏನಾಯ್ತು ಸಂಗೀತ? ಸಂಗೀತ, ಅಣ್ಣ ಇವಳು ಸತ್ತೋಗಿದ್ದಾಳೆ. ಸಂಗೀತ, ಹೇ ಸಂಗೀತ. ಶೇಟ್, ಏನ್ ಮಾಡೋದು ಈಗ? ಏನ್ ಮಾಡೋದಣ್ಣ, ಪೊಲೀಸ್ ನಮ್ನ ಬಿಡೋದಿಲ್ಲ. ಒಂದ್ ಕೆಲಸ ಮಾಡೋ ಭಾಯ್, ಹೋಗಿ ಒಂದ್ ಬಟ್ಟೆ ತಗೊಂಡ್ ಬಾ, ಅದ್ರಲ್ಲಿ ಸುತ್ತಿ ಇವಳನ್ನ ಯಾವ್ದಾದ್ರು ಕಾಡಲ್ಲಿ ಬಿಸಾಕ್ಬಿಡೋಣ, ಯಾರಿಗೂ ಗೊತ್ತಾಗೋದಿಲ್ಲ. ನಾನು ತಗೊಂಬರ್ತೀನಿ, ನಾನು ಬರ್ತೀನಿ, ತಗೊಂಬರ್ತೀನಿ. ಮಿಸ್ಟರ್ ರಾಜೀವ್, ಯು ಆರ್ ಅಂಡರ್ ಅರೆಸ್ಟ್.